ಬೊಮ್ಮಾಯಿಯವರು ದಿವಸ ಬೊಮ್ಮಾಯಿಯವರು ಹೇಳುತ್ತಿದ್ದದ್ದು ಕಾಂಗ್ರೆಸ್ ಗಗನ ಬೆಲೆಗಳು ಗಗನದಿಂದ ಗಗನಕ್ಕೆ ಹೋಗ್ಬಿಟ್ಟಿದೆ ಗಗನಕ್ಕೆ ಹೋಗ್ಬಿಟ್ಟಿದೆ ಅಂತ ಸಿದ್ದರಾಮಯ್ಯನವರೇ ಗಗನದಲ್ಲಿಯೇ ಇದೆಯೋ ಬೆಲೆಗಳು ಗಗನದಿಂದ ಆಚೆ ಹೋಗಿದೆಯೋ ಜನರಿಗೆ ಸ್ವಲ್ಪ ತಿಳಿಸ್ಕೊಡಿ ನಿಮ್ಮ ಕಾಲ ಬಂತು ಯಾವುದಾದರೂ ಒಂದು ವಸ್ತುವಿನ ಬೆಲೆ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ನಿಮಗೆ ತಾಕತ್ತಿದೆಯಾ ಸಾಲನ ದರ ಹೆಚ್ಚು ಮಾಡಿದ್ರಿ ಪವರ್ ಟ್ಯಾರಿಫ್ ಹೆಚ್ಚು ಮಾಡಿದ್ರಿ ದವಸ ಧಾನ್ಯಗಳು ಹೆಚ್ಚಾಯಿತು ಇವತ್ತು ತಿಂಡಿ ತಿನಿಸುಗಳು ಹೆಚ್ಚಾಯಿತು ಹೋಟೆಲ್ಗಳಲ್ಲಿ ಎಲ್ಲಾ ಕಡೆಯಲ್ಲೂ ದರ ಹೆಚ್ಚಾಗಿದೆ ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ ಬೆಲೆ ಒಂದು ಬಿಟ್ಟು ಬೇರೆ ಎಲ್ಲವೂ ಹೆಚ್ಚಾಗಿದೆ ಕಾಂಗ್ರೆಸ್ ಪಕ್ಷದ ಬೆಲೆ ಮಾತ್ರನೇ ಕಡಿಮೆ ಆಗಿರೋದು ಇನ್ಯಾವುದು ಕಡಿಮೆ ಆಗಿಲ್ಲ ಎಲ್ಲಾ ಬೆಲೆಗಳು ಹೆಚ್ಚಾಗಿ ಹೋಗಿದೆ ಕಾಂಗ್ರೆಸ್ನ ಬೆಲೆ ಮಾತ್ರ ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ ಎರಡನೇದು ಡೆಲ್ಲಿಯಲ್ಲಿ ಇವತ್ತು ಎಲ್ಲರನ್ನು ಕರೆದಿದ್ದಾರೆ ಎಸಿಸಿ ಇಂದ ಸಭೆ ನಡೆಯತಾ ಇದೆ ಅಂತ ಕಾಣುತ್ತೆ ಈಗ ಈ ಸರ್ಕಾರ ಬಂದ ಮೊದಲನೇ ದಿನದಿಂದ ಇವತ್ತಿನವರೆಗೂ ಮಾಡಿದ್ದು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದು ಒಂದು ಬಿಟ್ಟು ಎರಡನೇ ಕೆಲಸ ಅವರು ಮಾಡಿದ್ರೆ ಓನ್ಲಿ ಟ್ರಾನ್ಸ್‌ಫರ್ ದಂದೆ ವರ್ಗಾವಣೆಗಳ ದಂದೆ ಇವತ್ತು ಕೂಡ ಕಾಂಗ್ರೆಸ್ ಅಲ್ಲಿ ಸಭೆ ನಡೆಯತಾ ಇರತಕ್ಕಂತದ್ದು ಈ ದಂದೆಯ ಪಾಲು ಮುಂದಿನ ಚುನಾವಣೆಗೆ ಎಸಿಸಿಗೆ ಎಷ್ಟು ಅನ್ನೋದು ಫಿಕ್ಸ್ ಮಾಡೋ ದಂದೆ ಮಾತ್ರನೇ ನಡೀತಾ ಇರೋದು ಹೊರತು ಬೇರೇನು ಅಲ್ಲ ಯಾಕೆ ಅಂತಂದ್ರೆ ಅವರ ಡಬ್ಬ ಖಾಲಿ ಆಗಿದೆ ಮುಂದಿನ ಚುನಾವಣೆಗೆ ಡಬ್ಬ ತುಂಬಿಸಬೇಕಲ್ಲ ಆ ಡಬ್ಬ ತುಂಬಿಸಲಿಕ್ಕೆ ಇವತ್ತು ಎಲ್ಲರನ್ನು ಅಲ್ಲಿ ಕರೆದು ಟ್ರಾನ್ಸ್‌ಫರ್ ದಂದೆ ಎಷ್ಟು ಸಾಧ್ಯವೋ ಮಾಡಿನು ಯಾವುದೇ ಪಟ್ಟಿ ತೆಗಿರಿ ಒಂದು ಎರಡು ಯಾವುದು ಸಿಂಗಲ್ ಆರ್ಡರ್ ಬರೋದಿಲ್ಲ ಎಲ್ಲಾ ನೂರಾರು ಸಾವಿರಗಟ್ಟಲೆ ಪಟ್ಟಿ ಮಾಡಿ ಆದೇಶಗಳನ್ನು ಮಾಡುತ್ತಿದ್ದಾರೆ ಅಂದ್ರೆ ಇವರು ಸಂಪೂರ್ಣವಾಗಿ ಟ್ರಾನ್ಸ್‌ಫರ್ ದಂದೆಯಲ್ಲಿ ಈ ಸರ್ಕಾರ ಮುಳುಗಿದೆ ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿ ಮುಂದಿನ ಚುನಾವಣೆ ಎದುರಿಸಬೇಕು ಅಂತ ಹೇಳಿ ಇವತ್ತು ಈ ಕೆಲಸ ಮಾಡ್ತಾ ಇದೆ ಜನರಿಂದ ಕೇವಲ ಎರಡೇ ತಿಂಗಳುಗಳಲ್ಲಿ ಇಷ್ಟೊಂದು ಕೆಟ್ಟ ಹೆಸರನ್ನು ಪಡೆದಿರತಕ್ಕಂತ ಯಾವುದಾದರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಧನ್ಯವಾದ